ಮತ್ತೆ ಚುನಾವಣೆ. ನಮ್ಮ ಪಕ್ಷವನ್ನ ಇಡೀ ದೇಶದಲ್ಲಿ, ಹೋದ ಬಾರಿ ವಿಧಾನಸಭೆಯಲ್ಲಿ 136 ಸೀಟುಗಳನ್ನ ಗೆಲ್ಲಿಸಿ ಇಡೀ ದೇಶ ಕರ್ನಾಟಕ ರಾಜ್ಯವನ್ನ ನೋಡೋ ರೀತಿ ಮಾಡಿದಂತವ್ರು ಯಾರಾದ್ರೂ ಇದ್ರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ನಾವು ಸೋತಿರಬಹುದು, ಆದ್ರೆ ಸೋತರೂ ಕೂಡ ಬಂಧುಗಳೇ, ತಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವ ಕೊಟ್ಟಂತ ಮಾತನ್ನು ಯಾವುದೇ ಪಕ್ಷ ನೋಡದೆ ನಮ್ಮ ಅಭ್ಯರ್ಥಿಯನ್ನ ಈ ಭಾಗದ ಜನ ಸೋಲಿಸಿದ್ದಾರೆ, ಇಲ್ಲಿ ಬಿಜೆಪಿ ಇದೆ, ಇಲ್ಲಿ ಮತ್ತೊಂದು ಪಕ್ಷ ಇದೆ ಅಂತ ಹೇಳಿ ನಾವು ಸ್ವಾರ್ಥದ ರಾಜಕಾರಣ ಮಾಡಲಿಲ್ಲ. 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಉದ್ದೇಶ ಸ್ವಾರ್ಥ ರಾಜಕಾರಣ ಅಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಬದ್ಧತೆ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಸಾಮಾಜಿಕ ಕಳಕಳಿ ಕಾಳಜಿಯನ್ನ ಇಟ್ಕೊಂಡು ಎಲ್ಲ ಸಮಾಜ, ಎಲ್ಲ ಸಮುದಾಯ, ಎಲ್ಲ ಭಾಷಿಕರನ್ನ ಸಮಾನವಾಗಿ ಬಸವಣ್ಣನವರು ಹೇಳಿದ ತತ್ವದ ಆದರ್ಶದ ಮೇಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ವಿಧಾನ ನಮ್ಮ ಸಂವಿಧಾನದ ಹಾಗೆ, ನಾವು ನಮ್ಮ ಕೊಟ್ಟ ಮಾತನ್ನ ಇವತ್ತು ಕೊಟ್ಟ ಭರವಸೆಗಳನ್ನ ಪಂಚ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸುವುದರ ಮುಖಾಂತರ ನಾವು ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು 9 ತಿಂಗಳು ಕಳೆದು ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈಗ ಮತ್ತೆ ನಮ್ಮ ಎದುರುಗಡೆ ಲೋಕಸಭಾ ಚುನಾವಣೆ ಬಂದಿದೆ. ಈ ಲೋಕಸಭಾ ಚುನಾವಣೆ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಬಿಎಲ್ಎಗಳ ಬಹಳಷ್ಟು ಸೇವೆ ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಬಸವ ಸಿಗಾವಿಯವರು ಬಿಎಲ್ಎಗಳ ಕರ್ತವ್ಯವೇನು, ಬಿಎಲ್ಎಗಳ ಜವಾಬ್ದಾರಿ ಏನು ಅಂತ ಹೇಳಿ ಬಹಳಷ್ಟು ವಿಸ್ತೃತವಾಗಿ ತಮಗೆ ತಿಳಿಸಿದ್ದಾರೆ. ನನಗೂ ಗೊತ್ತಿದೆ, ಈ ಭಾಗದಲ್ಲಿ ಸಂಘಟನೆಯನ್ನ ಮಾಡಲಿಕ್ಕೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿ ದಕ್ಷಿಣ ಕ್ಷೇತ್ರವನ್ನ ಯಾವುದೇ ಒಂದು ಪ್ರಯತ್ನ ಮಾಡಿ ನಾವು ಕಾಂಗ್ರೆಸ್ ಪೆಟ್ಟಿಗೆ ತಗೊಳ್ಬೇಕು ಅಂತ ಹೇಳಿ ಸತತವಾಗಿ ಅವರು ಎಂಕುಂದ್ ಮಾಡಿಯಷ್ಟು ಕಾಳಜಿ ತಗೊಳ್ತಾರೋ ಗೊತ್ತಿಲ್ಲ, ಬಟ್ ದಕ್ಷಿಣ ಮಾತ್ರ ಬಹಳಷ್ಟು ಕಾಳಜಿಯನ್ನು ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಕಾರ್ಯಕರ್ತರಿಗೆ ಶಕ್ತಿಯನ್ನ ಕೊಡಬೇಕು. ಕಾಳಜಿ ಅಂತಂದ್ರೆ ಒಬ್ಬ ನಾಯಕರು, ಅದರಲ್ಲೂ ಮಂತ್ರಿ ಆದಂತವ್ರು ಪಕ್ಷ ಸಂಘಟನೆಗೆ ಟೈಮ್ ಅನ್ನ ಕೊಡಬೇಕು. ನಾನು ಉಡುಪಿ ಜಿಲ್ಲೆಗೆ ಹೋದಾಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾಂಗ್ರೆಸ್ ಕಚೇರಿಗೆ ಹೋಗಿ ಕೂತ್ಕೊಳ್ತೀನಿ. ಹೋದಾಗೆಲ್ಲ ಏನು ನಮ್ಮ, ಯಾಕಂದ್ರೆ ಅಲ್ಲೂ ಕೂಡ 5 ಜನ ಬಿಜೆಪಿ ಎಂಎಲ್ಎ ಇದ್ದಾರೆ, ಅಲ್ಲೂ ಕೂಡ ನಮ್ಮ ಪಕ್ಷದ ಯಾವ ಒಬ್ಬ ಎಂಎಲ್ಎ ಇಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಈ ಒಂದು ಸಂಘಟನೆ ಬಹಳ ಚುರುಕಾಗಿ ಮುನ್ನುಗ್ತಾ ಇದೆ. ಇನ್ನೇನು ಕೆಲವೇ ಕೆಲವು ದಿನಗಳು, ನನಗನ್ಸೋ ಮಟ್ಟಿಗೆ ಇನ್ನು 1.5 ತಿಂಗಳ ಇರಬಹುದು ಚುನಾವಣೆ. ತಮ್ಮನ್ನೆಲ್ಲ ನೋಡಿದ್ರೆ ತಾವೆಲ್ಲ ಬಹಳಷ್ಟು ಅಭಿಮಾನದಿಂದ, ಸ್ವಾಭಿಮಾನದಿಂದ ಈ ಭಾಗದ ಮತದಾರರ ಮನೆಗೆ ಹೋಗುವಷ್ಟು ನಿಮಗೆ ಶಕ್ತಿಯನ್ನ ನಮ್ಮ ಪಕ್ಷ ಆಗ್ಲಿ ನಮ್ಮ ನಾಯಕರಾಗ್ಲಿ ನಾವು ಕೊಟ್ಟಿದ್ದೇವೆ. ಏನಪ್ಪ ಅದು ಶಕ್ತಿ ಅಂತಂದ್ರೆ, 5 ಗ್ಯಾರಂಟಿಗಳನ್ನ ಕೊಟ್ಟ ಮಾತಿಗೆ ನಾವು ನಡ್ಕೊಂಡಿದೀವಿ. ಕರೆಂಟ್ ಅನ್ನ ಫ್ರೀ ಮಾಡಿದೀವಿ, ನೇಕಾರರಿಗೆ 10 HP ಮೋಟರ್ ವರೆಗೆ ಕರೆಂಟ್ ಅನ್ನ ನಾವು ವೇ ಆಫ್ ಮಾಡಿದೀವಿ, ಜೊತೆಯಲ್ಲಿ ಬಸ್ ನಲ್ಲಿ ಓಡಾಡ್ಲಿಕ್ಕೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ 2,000 ರೂಪಾಯಿಯನ್ನ ಮನೆಗೆ ತಲುಪಿಸಿದೀವಿ. ಈಗ ನೀವು ನಾವು ಸೋತಿದೀವಿ ದಕ್ಷಿಣದಲ್ಲಿ ಅಂತ ಅಲ್ಲ, ನಾವು ಸೋತರು ಕೂಡ ಜನರ ಸೇವೆಯನ್ನ ಮಾಡಿದೀವಿ ಅಂತ ಬಹಳಷ್ಟು ಸ್ವಾಭಿಮಾನದಿಂದ ಅವರ ಮನೆಗೆ ಹೋಗಕ್ಕೆ ತಮಗೆ ಶಕ್ತಿಯನ್ನ ಸರ್ಕಾರ ಕೊಟ್ಟಿದೆ. ಅವರ ಮನೆ ಬಾಗಿಲಿಗೆ ತೆರಳಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ. ಯಾಕಂತಂದ್ರೆ ಈ ಒಂದು ಚುನಾವಣೆ ಬಹಳ ದೊಡ್ಡ ಚುನಾವಣೆ, ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ಬಹುಶಃ ಇವತ್ತು ಸಾಯಂಕಾಲ ಅಥವಾ ನಾಳೆ ಟಿವಿನಲ್ಲಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ, ಈ ಭಾಗದ ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಅಥವಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ
ಎರಡು ಕಾನ್ಸ್ಟಿಟ್ಯುವೆನ್ಸಿ ಇದೆ, ಕೆನರಾ ಕಾನ್ಸ್ಟಿಟ್ಯುವೆನ್ಸಿ ಆಗಿರ್ಬೋದು, ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದಿನಿ ಬಂಧುಗಳೇ. ಅಭ್ಯರ್ಥಿ ಯಾರೇ ಇರಲಿ, ಮುಂಚೂಣಿಯಲ್ಲಿ ಅಂತೂ ಮೃಣಾಲಿ ಹೆಬ್ಬಾಳ್ಕರ್ ಅವರ ಹೆಸರಿದೆ, ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿದೆ. ಅಭ್ಯರ್ಥಿ ಯಾರೇ ಇದ್ರು ಕೂಡ ನಮ್ಮ ಪಕ್ಷದ ಕೆಲಸವನ್ನ ಮಾಡಿ ನಮ್ಮ ಪಕ್ಷ ಕೊಟ್ಟಂತ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರವನ್ನ ಕೊಡ್ತೀರಿ ಅನ್ನುವಂತ ಮಹದಾಸೆ ನನಗಿದೆ. ನಾನು ಕೂಡ 2014 ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ದೆ. 70,000 ಓಟಿನ ಅಂತರದಿಂದ ಅವತ್ತು ಬಹಳ ದೊಡ್ಡ ಒಂದು ಗಾಳಿ ಇತ್ತು. ಅಂತ ಒಂದು ಸಂದರ್ಭದಲ್ಲಿ 70,000 ಓಟಿನಿಂದ ಸೋತಿದ್ದೀನಿ. ಇವತ್ತಂದ್ರೂ ನಮ್ಮ ಪಕ್ಷದ 5 MLAಗಳಿದ್ದಾರೆ, 5 ಶಾಸಕರಿದ್ದಾರೆ. ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿದೆ. ನಮ್ಮ ಪಕ್ಷನ ಸಂಘಟನೆ ಮಾಡಲಿಕ್ಕೆ ನಿಮ್ಮಂತ ಶಕ್ತಿಯುತವಾದಂತಹ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಇದೆ. ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವ ಇದೆ. ಇಷ್ಟೆಲ್ಲ ಇಟ್ಟುಕೊಂಡು ಮುಂಬರುವಂತ ದಿನದಲ್ಲಿ, ಇನ್ನು 45 ಉಳಿದಿದೆ, ತಾವೆಲ್ಲರೂ ಸಜ್ಜಾಗ್ತೀರಾ ಅನ್ನುವಂತ ವಿಶ್ವಾಸದೊಂದಿಗೆ ತಮಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾನು ಕೊಡ್ತೀನಿ. ತಾವು ಏನೇನು ಹೇಳ್ತೀರಾ ಈ ಒಂದು ಭಾಗದಲ್ಲಿ, ದಕ್ಷಿಣದಲ್ಲಿ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು, ಏನು ಸಂಘಟನೆಯನ್ನ ಮಾಡಬೇಕು, ಯಾರಿಗೆ ಭೇಟಿಯಾಗಬೇಕು, ಅದು ನಾನು ಮತ್ತು ಸತೀಶಣ್ಣ ಜಾರಕಿಹೊಳಿ ಅವರು ಮಾತನಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಇವತ್ತು ಬರೀ ಒಂದೇ ದಿನ, ನಿನ್ನೆಯೂ ಮೊನ್ನೆ ಕರೆದು ಹೇಳಿದ್ವಿ ನಾವು ಇವತ್ತು ಬಿಎಲ್ಎಗಳ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಒಂದೇ ದಿನದಲ್ಲಿ ಇಷ್ಟೊಂದು ಚೆನ್ನಾಗಿ ಎಲ್ಲರನ್ನೂ ಸೇರಿಸಿ, ನಮ್ಮ ಸಂಘಟನೆ ಇಲ್ಲ ಅಂತ ಹೇಳೋರು ಯಾರು? ಈ ಒಂದು ಕಾರ್ಯಕ್ರಮವನ್ನ ನೋಡಿದ್ರೆ ಗೊತ್ತಾಗುತ್ತೆ ದಕ್ಷಿಣದಲ್ಲಿ ಎಷ್ಟೊಂದು ಉತ್ಸಾಹಿ ಜನ ಇದ್ದಾರೆ. ಅವ್ರನ್ನ ಒಂದುಗೂಡಿಸಿ ನಾವು ಮುಂತಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮಗೆ ಜಯ ಕಟ್ಟಿಟ್ಟಬುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಉತ್ಸಾಹಕ್ಕೇನು ಕೊರತೆ ಇಲ್ಲ ದಕ್ಷಿಣದಲ್ಲಿ, ಎಲ್ಲರೂ ಉತ್ಸಾಹಿಗಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುಂಬರುವಂತ ದಿನದಲ್ಲಿ ಕೆಲಸ ಮಾಡೋಣ. ಇನ್ನು ನಾನು ಬರ್ತಾ ಇರ್ತೀನಿ, ಅಣ್ಣನವರು ಕೂಡ ಬರ್ತಾ ಇರ್ತಾರೆ, ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ಕೂಡ ಒನ್ಸಿ ಬ್ಲಾಕ್ ಅಧ್ಯಕ್ಷಗಳಿಗೆ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷಗಳಿಗೆ ಜಾಸ್ತಿ ಇದೆ, ನನ್ನ ಸಂಪೂರ್ಣವಾದಂತ ಸಹಕಾರ ತಮ್ಮ ಜೊತೆ ಇರುತ್ತೆ, ಅಣ್ಣನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.